ಪುಸ್ತಕ ಶ್ರೀ ಮಹಾಗಣಪತಿ ದೇವಾಲಯದ ದಂಡೆಯ ಮೇಲಿನ ಇತಿಹಾಸ ಸಂಪಾದಕರು ಸಹನಾ ಪಿ ಜಿ ಲೇಖನ ಎರಡು ನನ್ನೆದೆಯೊಳಗೆ ತೆರೆದುಕೊಳ್ಳುವ ಪ್ರಸಂಗಗಳು ಲೇಖಕರು ಬಾಲಸುಂದರ ಅಯ್ಯರ್ ಬೆಂಗಳೂರು ಈಗಿನ ಜನ ಅಂದಿನ ಕಾಡನ್ನು ನೋಡಲು ಸಾಧ್ಯವೇ ಇಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಕಾನನವಿತ್ತು ಅದರಲ್ಲೂ ಶಿಕಾರಿಪುರ ಕುಂಸಿ ಆಯನೂರು ಚೋರಡಿ ಈ ಭಾಗಗಳಲ್ಲಿ ಎಂಬತ್ತು ವರ್ಷಗಳ ಹಿಂದೆ ಯಾರೂ ಓಡಾಡುವ ಪರಿಸ್ಥಿತಿಯೇ ಇರಲಿಲ್ಲ ಕಾರಣ ಪ್ರಾಣಿಗಳ ಭಯ ಕೊಟ್ಟಿಗೆಯಲ್ಲಿದ್ದ ಆಕಳು ಕರುಗಳನ್ನು ಹುಲಿ ಹೊತ್ತೊಯ್ತಿತ್ತು ಹಲಸಿನ ಮರಕ್ಕೆ ಕರಡಿಗಳು ಬೆನ್ನು ಹತ್ತಿದ್ದನ್ನು ನಾನೇ ಕಣ್ಣಾರೆ ಕಂಡಿದ್ದೀನಿ ಕರಡಿಯನ್ನು ಗದರಿಸಿದರೆ ನಮ್ಮ ಮೈ ಪರಿಚಿ ಕಚುಗುಳಿ ಇಟ್ಟು ಸಾಯಿಸಿದ ಎಷ್ಟೋ ಪ್ರಸಂಗಗಳು ಅಲ್ಲಿ ನಡೆದಿದೆ ನಮ್ಮೂರಿನ ತುಂಬ ಮನುಷ್ಯರನ್ನ ಪ್ರಾಣಿಗಳು ಹೊತ್ತೊಯ್ದ ಕತೆ ತಲತಲಾಂತರದಿಂದ ಮಕ್ಕಳಿಗೆ ಹೇಳುತ್ತಲೇ ತುತ್ತು ತಿನ್ನಿಸಲಾಗುತ್ತಿತ್ತು ಹೆದರಿಕೆಯ ಮಧ್ಯೆಯೇ ಬದುಕು ನಡೆಸುವ ವಾತಾವರಣವಿತ್ತು ದೊಂದಿ ಬೆಳಕಿನ ಬದುಕು ರೋಮಾಂಚನ ಉಂಟು ಮಾಡುತ್ತಿತ್ತು ನಾನೀಗ ನೂರರ ವಯಸ್ಸು ದಾಟಿದ್ದೇನೆ ಬೆಂಗಳೂರಿನ ನನ್ನ ಮೊಮ್ಮಗನ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದೇನೆ ಕುಂಸಿಯಲ್ಲಿ ನಮ್ಮದೊಂದು ಕಿರಾಣಿ ಅಂಗಡಿ ಇತ್ತು ಹಿಟ್ಟಿನ ಗಿರಣಿನೂ ಇತ್ತು ಎಂಬತ್ತು ವರ್ಷಗಳ ಹಿಂದೆ ಲಾರಿ ತಂದು ಓಡಾಟ ಮಾಡಿದವನು ನಾನು ಬ್ರಿಟಿಷರ ಕಾಲದಲ್ಲೇ ಮನ್ನಾ ಜಂಗಲ್ ಅಂದರೆ ಗೊಂಡಾರಣ್ಯ ಆಗ ಭತ್ತದ ವ್ಯಾಪಾರ ಮಾಡ್ತಿದ್ದೆ ಗದ್ದೆ ಗದ್ದೆಗಳಿಗೆ ಹೋಗಿ ಭತ್ತ ಸಂಗ್ರಹಿಸಿ ಮಾರ್ತಿದ್ದೆ ಆಗ ನನಗೆ ಪರಿಚಯವಾದವರೇ ಸಾಗರದ ಲಿಂಗಾಭಟ್ರು ಅವರದ್ದು ಒಂದು ಕಾಲದಲ್ಲಿ ಗದ್ದೆ ಇತ್ತು ಅವರ ಹೊಲದ ಭತ್ತವನ್ನು ಬಡಿದು ಒಯ್ದಂತಹ ಕಾಲ ನನಗಿನ್ನೂ ಜ್ಞಾಪಕ ಇದೆ ಅಂದು ಪರಿಚಯವಾದ ಲಿಂಗ ಭಟ್ರು ಇಂದಿಗೂ ನನ್ನ ಮನಸ್ಸಿನಿಂದ ಅಳಿಸಿಲ್ಲ ಹುಲಿ ಬಂತು ಹುಲಿ ಚೋರಡಿ ಮತ್ತು ಕುಂಸಿ ಮಧ್ಯೆ ಸಿಗುವಂತಹ ಮನ್ನಾ ಜಂಗಲ್ಲು ಕರಡಿ ಬೆಟ್ಟ ಅರಣ್ಯ ತುಂಬ ಗೊಂಡಾರಣ್ಯವಾಗಿತ್ತು ಇಲ್ಲಿ ತೇಗ ನಂದಿ ಹೊನ್ನೆ ಮರಗಳಿದ್ದು ಮರವೆಂದರೆ ಮುಗಿಲ್ ನೋಡ್ತಿತ್ತು ಒಂದು ಬಾರಿ ಭತ್ತದ ವ್ಯಾಪಾರಕ್ಕೆ ಚೋರ್ಡಿಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಎತ್ತಿನ ಗಾಡಿಯಲ್ಲಿ ಬರುವಾಗ ಎತ್ತಿನ ಗಾಡಿಗಳಿಗೆ ಹುಲಿ ಎದುರಾಯಿತು ಹೆದರಿ ಮರ ಹತ್ತಿದೆವು ಕೆಲವರು ಓಡಿದರು ಇನ್ನು ಕೆಲವರು ಎತ್ತಿನ ಗಾಡಿ ಕೆಳ ಕೂತರು ಲಾಂದ್ರಗಳು ಅಲ್ಲಾಡಿದರು ಸಂಜೆ ಐದು ಗಂಟೆ ಸಮಯ ಅಂದು ಲಿಂಗಾಭಟ್ಟರ ಗದ್ದೆಯ ಭತ್ತವು ಆ ಗಾಡಿಯಲ್ಲಿತ್ತು ಅವರ ಸಹಕಾರದಿಂದ ನಾವೆಲ್ಲ ಅಂದು ಉಳಿದುಕೊಂಡೆವು ಅಜಾನುಬಾಹು ಲಿಂಗಾಭಟ್ರು ಎತ್ತಿನ ಗಾಡಿ ಕಟ್ಟಿದ ಕೋಲನ್ನು ಕಿತ್ತು ಬೆದರಿಸಿದಾಗ ಹುಲಿ ಓಡ್ತು ನಾವು ಸತ್ತವರು ಬದುಕಿದಂತೆ ತುಸು ಹೊತ್ತು ಮಾತಾಡಲೇ ಇಲ್ಲ ನಾಲಿಗೆ ಒಣಗಿತ್ತು ಅವತ್ತಿನ ಅವರ ಧೈರ್ಯ ನಮ್ಮನ್ನೆಲ್ಲ ಉಳಿಸ್ತು ಅಂದು ನನಗೆ ಸ್ನೇಹಿತರಾದವರು ಬದುಕಿನುದ್ದಕ್ಕೂ ಲಿಂಗಾಭಟ್ಟರು ಜೊತೆಯಾದರು ಲಿಂಗಾಭಟ್ಟರು ದೇವರ ಪೂಜೆಯನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರೋ ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿದ್ರು ಹಾರ್ಮೋನಿಯಂ ನುಡಿಸ್ತಿದ್ರು ಸಾಗರದ ಮಹಾಗಣಪತಿ ದೇವಸ್ಥಾನದ ಅರ್ಚಕರಾಗಿದ್ದರಿಂದ ಅವರನ್ನು ಹುಡುಕೋದು ಸುಲಭವಾಗಿತ್ತು ಊರಿನಲ್ಲಿ ನಡೆಯೋ ನಾಟಕ ಶನಿಕಥೆ ಹರಿಕತೆಗಳಿಗೆ ಲಿಂಗಭಟ್ರನ್ನು ಖಾಯಂ ಕರೆಸ್ಲಾಗ್ತಿತ್ತು ಅವರಿಗೆ ತಾಲೀಮಿನ ಅವಶ್ಯಕತೆ ಇರಲಿಲ್ಲ ಎಲ್ಲದಕ್ಕೂ ಕರಾರುವಾಕ್ಕಾಗಿ ಹೊಂದಿಕೊಳ್ಳುವಂಥ ಜಾಣ್ಮೆ ಅವರಲ್ಲಿತ್ತು ಹರಿಕತೆ ಮಾಡುವ ವಿದ್ವಾಂಸರೊಬ್ಬರನ್ನು ಅಂದು ಗಣಪತಿ ಹಬ್ಬಕ್ಕೆ ಗದಗದಿಂದ ಕರೆಸಿದ್ದೆವು ಭಾರೀ ಜನ ಸೇರಿದ್ದರು ಅವರಿಗೇನೋ ಸಮಸ್ಯೆಯಾಗಿ ವಿದ್ವಾಂಸರು ಕೈಕೊಟ್ರು ಊರೂರಿಂದ ಜನ ಬಂಡಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಏನೂ ಮಾಡಲು ತೋಚದ ಪರಿಸ್ಥಿತಿ ನಮಗೆ ಎದುರಾಯಿತು ಅಂದು ಅಚಾನಕ್ಕಾಗಿ ಭಟ್ರು ಕುಂಸಿಗೆ ಅವರ ಅವರತ್ರ ಈ ಎಲ್ಲ ವಿಚಾರವನ್ನು ಹೇಳ್ಕೊಂಡ್ವಿ ಯಾವುದೋ ಒಂದು ಪ್ರಸಂಗವನ್ನು ಹೇಳಿ ಹಾರ್ಮೋನಿಯಂ ನುಡಿಸಿ ನಮ್ಮ ಮಾನ ಉಳಿಸಿದರು ಭಟ್ರು ಇತಿಹಾಸ ಪ್ರಸಿದ್ಧವಾದ ಗಣಪತಿ ಜಾತ್ರೆ ಪ್ರತಿ ವರ್ಷ ಗಣಪತಿ ಜಾತ್ರೆಗೆ ನಾನು ಸಾಗರಕ್ಕೆ ಹೋಗಿ ಬರ್ತಿದ್ದೆ ಅದೇ ದಿನ ಕೆಳದಿ ರಾಮೇಶ್ವರನಿಗೂ ಕಾಯಿ ಒಡಿಸ್ಕೊಂಡು ಬರೋದು ನಮ್ಮ ಪ್ರತೀತಿಯಾಗಿತ್ತು ಗಣಪತಿ ಜಾತ್ರೆಯ ದಿನ ಲಿಂಗಾಭಟ್ಟರ ಮನೆಯಲ್ಲೇ ನಮಗೆ ಊಟ ಆತಿಥ್ಯ ಎರಡು ಡಬ್ಬ ಬೆಲ್ಲ ಲಿಂಗಾಭಟ್ಟರ ಮನೆಗೆ ಒಂದು ಡಬ್ಬ ಅಲ್ಲಿ ಪಾನಕ ಸೇವೆಗಾಗಿ ದಾನ ನೀಡುತ್ತಿದ್ದೆವು ಗಣಪತಿ ಜಾತ್ರೆಯ ದಿನ ಊಟಕ್ಕೆ ನಾವು ಒಬ್ಬರೇ ಹೋಗುತ್ತಿರಲಿಲ್ಲ ಬಹಳ ಊರುಗಳಿಂದ ಜನರು ಅಲ್ಲಿಗೆ ಬರುತ್ತಿದ್ದರು ಅವರ ಹೆಂಡತಿ ನಮಗಾಗಿ ಕುಟ್ಟಿಸಿ ಇಟ್ಟಿದ್ದ ಅವಲಕ್ಕಿಯನ್ನು ಚೀಲದಲ್ಲಿ ಕಟ್ಟಿಕೊಡುತ್ತಿದ್ದರು ತುಂಬ ಶಿಸ್ತಿನಿಂದ ಬದುಕು ಕಟ್ಟಿಕೊಂಡಿದ್ದ ನಮ್ಮಂತವರಿಗೆ ಲಿಂಗಾಭಟ್ಟರದು ಮರೆಯಲಾಗದ ವ್ಯಕ್ತಿತ್ವ ಗಣಪತಿ ಜಾತ್ರೆಯ ದಿನದ ಲಿಂಗಾಭಟ್ಟರ ಮನೆ ಅವರ ಆತಿಥ್ಯ ನಮ್ಮ ಕಣ್ಣು ತುಂಬುತ್ತದೆ ಈಚೆಗೆ ಕುಂಸಿಗೆ ಬಾರದೆ ಎಷ್ಟೋ ವರ್ಷಗಳು ಕಳೆದಿವೆ ಅಂದು ನಳನಳಿಸುತ್ತಿದ್ದ ಊರು ಕಡಿಮೆ ಜನರಿದ್ದರೂ ಭತ್ತದ ಉತ್ಸಾಹ ಈಗಿಲ್ಲ ಪ್ರತಿವರ್ಷ ನಮ್ಮ ಮನೆಯ ಗಣಪತಿ ಹಬ್ಬಕ್ಕೆ ಸಂಜೆಯಾದರೂ ಲಿಂಗಾಭಟ್ಟರು ಬಂದು ಹೋಗುತ್ತಿದ್ದರು ಈಗ ನಮ್ಮ ಮಗ ಕುಮಸಿಯಲ್ಲಿ ಸಾಂಪ್ರದಾಯಿಕವಾಗಿ ಕಾಯಕವನ್ನು ನಡೆಸಿಕೊಂಡು ಹೋಗುತ್ತಿದ್ದಾನೆ ಎನ್ನುವ ಧನ್ಯತಾ ಮನೋಭಾವ ನಮಗಿದೆ ಜೀವನ ಸಂಜೆ ಪ್ರತಿಯೊಬ್ಬನ ಜೀವನ ಹೇಗೆ ಬಾಲ್ಯದಿಂದ ಆರಂಭವಾಗುತ್ತದೆಯೋ ವೃದ್ಧಾಪ್ಯ ಎನ್ನುವುದು ಬಂದೇ ಬರುತ್ತದೆ ನಮ್ಮೆದುರಿಗೆ ನಮ್ಮ ಆಶಯಗಳು ಕಲ್ಪನೆಗಳು ಅರಳಿ ಮಾಯವಾದರೆ ನೋವು ಬೆನ್ನು ಹತ್ತುತ್ತದೆ ಕಣ್ಣು ಮುಚ್ಚಿದರೆ ಎದುರಿಗೆ ಕರಡಿಬೆಟ್ಟ ಅರಣ್ಯ ಮನ್ನಾ ಜಂಗಲ್ ಪೀರನ್ ಕಣಿವೆ ಶಿಕಾರಿಪುರ ತಾಲೂಕಿನ ಚಂದ್ರಕಲಾ ಅಭಯಾರಣ್ಯ ನೆನಪಾಗುತ್ತದೆ ಅಂದು ಆ ದಾರಿಯಲ್ಲಿ ಸಾಗಿದ ಎತ್ತಿನ ಬಂಡಿಗಳು ಸಾಹಸದ ಯಶೋಗಾತೆ ನನ್ನ ಲಿಂಗಭಟ್ಟರ ಸ್ನೇಹ ಮರೆಯಲಾಗದು ಮಾತುಗಳೆಲ್ಲ ಈಗ ಮೌನವಾಗುತ್ತಿದೆ ನಮ್ಮ ಕತೆಗಳು ನಮ್ಮ ಜೊತೆಯಲ್ಲಿಯೇ ಸಾಯುತ್ತವೆ ಆದರೆ ಎಲ್ಲವನ್ನೂ ನೀವು ಮತ್ತೆ ಜ್ಞಾಪಿಸಿ ಒಂದಿಷ್ಟು ಹೆಚ್ಚು ಉತ್ಸಾಹದಿಂದ ಬದುಕುವಂತೆ ಮಾಡಿದ್ದೀರಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಆತ್ಮೀಯ ಕೇಳುಗರೆ ನಾನು ನಿಮ್ಮೆಲ್ಲರ ಪ್ರೀತಿಯ ಧ್ವನಿ ಕಲಾವಿದ ದೀಪಕ್ ಸಾಗರ್ ಇನ್ನೂ ಹೆಚ್ಚಿನ ಧ್ವನಿ ಪುಸ್ತಕಗಳನ್ನು ಕೇಳಬೇಕೆಂದಿದ್ದರೆ ನಮ್ಮ ಕನ್ನಡ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫೇಸ್ಬುಕ್ ಡಾಟ್ ಕಾಮ್ ಸ್ಲ್ಯಾಶ್ ಕನ್ನಡ ಟೈಮ್ಸ್ ಆಡಿಯೋ ಬುಕ್ಸ್ ಲೈಕ್ ಮಾಡಿ ಧನ್ಯವಾದಗಳು